ವೆಲ್ಕಮ್ ಬ್ಯಾಕ್ ಟು ಆನಂದಶ್ರೀ ಯೂಟ್ಯೂಬ್ ಚಾನೆಲ್ ನೆನ್ ಇಂದಿನ ವಿಡಿಯೋದಲ್ಲಿ ಕ್ರಾಂತಿ ಎಂದರೇನು ಪ್ರಪಂಚದ ಪ್ರಮುಖ ಕ್ರಾಂತಿಗಳನ್ನು ಹೆಸರಿಸಿರಿ ಇಲ್ಲಿಯವರೆಗೂ ನಾವು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿದ್ದೆವು ಇಂದಿನ ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನವು ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣ ಸಮರ್ಥಿಸಿರಿ ನಂತರ ಭಾರತದ ರಾಷ್ಟ್ರಧ್ವಜ ಸಮಿತಿಯನ್ನು ಕುರಿತು ಬರೆಯಿರಿ ಭಾರತ ಮತ್ತು ನೇಪಾಳ ದೇಶಗಳ ಸಂಬಂಧಗಳನ್ನು ವಿವರಿಸಿರಿ ಭೂಮಿಯ ಗಾತ್ರವನ್ನು ಕುರಿತು ಬರೆಯಿರಿ ಸಾರಿಗೆಯ ಪ್ರಮುಖ ವಿಧಗಳನ್ನು ಹೆಸರಿಸಿರಿ ರಸ್ತೆ ಸಾರಿಗೆ ಮಹತ್ವವನ್ನು ತಿಳಿಸಿರಿ ಇವಿ ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಆರು ಎಂಟು ವಾಕ್ಯಗಳಲ್ಲಿ ಯಾವ ರೀತಿ ಉತ್ತರಿಸಬೇಕು ಅಂಥೇಳಿ ನೋಡೋಣ ಈ ಈ ಪ್ರಶ್ನೆಗಳಿಗೆ ಮೂರು ಮಾರ್ಕ್ಸನ್ನು ನೀಡಲಾಗುತ್ತೆ ಇದು ಎಪ್ಪತ್ತೊಂಬತ್ತನೆಯ ಪ್ರಶ್ನೆಯಾಗಿರುತ್ತೆ ಪ್ರಶ್ನೆ ಹೀಗಿದೆ ಭಾರತದ ರಾಷ್ಟ್ರಧ್ವಜ ಸಂಹಿತೆಯನ್ನು ಕುರಿತು ಬರೆಯಿರಿ ಪೀಠಿಕೆ ನಮ್ಮ ರಾಷ್ಟ್ರ ಲಾಂಛನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಂಗೀಕರಿಸಿತು ಪೀಠದ ಕೆಳಗೆ ದೇವನಾಗಿರಿ ಲಿಪಿಯಲ್ಲಿ ಸತ್ಯಮ ಸತ್ಯಮೇವ ಜಯತೆ ಎಂಬ ಮಂಡೂಕ ಉಪನಿಷತ್ತಿನಲ್ಲಿ ಬರೆದಿರುವ ವಾಕ್ಯವಿದೆ ರಾಷ್ಟ್ರಧ್ವಜ ಸಂಹಿತೆ ಧ್ವಜ ಕೊಳೆಯಾಗಿರಬಾರದು ಹರಿದಿರಬಾರದು ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲಿರುವಂತೆ ಹಾರಿಸಬೇಕು ರಾಷ್ಟ್ರಧ್ವಜದ ಎತ್ತರಕ್ಕೆ ಯಾವ ಧ್ವಜವನ್ನು ಹಾರಿಸಬಾರದು ನಾಲ್ಕನೇ ಪಾಯಿಂಟು ಕಂಬದ ತುದಿಯವರೆಗೂ ಮೇಲೇರಿಸಿ ಧ್ವಜವನ್ನು ಹಾರಿಸಬೇಕು ಒಂದು ಕಂಬದಿಂದ ಒಂದೇ ಧ್ವಜವನ್ನು ಹಾರಿಸಬೇಕು ಯಾವಾಗಲೂ ಸೂರ್ಯೋದಯದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಸೂರ್ಯಾಸ್ತವಾಗುವ ಮೊದಲು ಅದನ್ನು ಹಿಡಿಸಿ ಮಡಚಬೇಕು ಮಡಚುವಾಗ ಇಬ್ಬರು ಹಿಡಿದು ಮಡಚಬೇಕು ರಾಷ್ಟ್ರೀಯ ಶೋಕವನ್ನು ಆಚರಿಸುವ ಸಮಯದಲ್ಲಿ ಧ್ವಜವನ್ನು ಸ್ತಂಭದ ಅರ್ಥ ಅರ್ಧ ಎತ್ತರಕ್ಕೆ ಆರಿಸಬೇಕು ಧ್ವಜವನ್ನು ಬಲಗೈಯಲ್ಲಿ ಹಿಡಿದು ನಡೆಯಬೇಕು ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು ಇವಿಷ್ಟು ಪಾಯಿಂಟ್ಸು ರಾಷ್ಟ್ರಧ್ವಜ ಧ್ವಜ ಸಂಹಿತೆ ಅನ್ನ ಯಾವ ರೀತಿ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನಾವು ಹತ್ತು ಪಾಯಿಂಟ್ಸಲ್ಲಿ ನೋಡಿದ್ದೀವಿ ಪಾಯಿಂಟ್ಸ್ ಹಾಕಿ ಬರೆದ್ರೆ ಮಾರ್ಕ್ಸು ಹೆಚ್ಚಿನ ಮಾರ್ಕ್ಸು ನಮಗೆ ಲಭ್ಯವಾಗುತ್ತೆ ಅಂತಹ ಪ್ರಶ್ನೆಗಳನ್ನೇ ನಾವು ಆರಿಸ್ಕೊಳ್ಬೇಕಾಗುತ್ತೆ ಮತ್ತು ಸಮಾರೋಪವನ್ನು ನೋಡೋಣ ರಾಷ್ಟ್ರಧ್ವಜದ ಆಕಾರ ಆಯತ ರಾಷ್ಟ್ರಧ್ವಜದ ಉದ್ದಗಲದ ಅನುಪಾತ ತ್ರೀ ಇಷ್ಟು ಟು ರಾಷ್ಟ್ರಧ್ವಜದ ಬಟ್ಟೆ ಅತ್ತಿ ಅಥವಾ ರೇಷ್ಮೆ ಕೈನೇಗೆ ನೇಗೆದಾಗಿರಬೇಕು ಇದಿಷ್ಟು ಭಾರತದ ರಾಷ್ಟ್ರ ಧ್ವಜದ ಸಮಿತಿಯನ್ನು ಕುರಿತು ಬರೆಯಿರಿ ಅನ್ನೋದಕ್ಕೆ ಉತ್ತರವಾಗಿತ್ತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತ ಸಂವಿಧಾನವು ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣ ಸಮರ್ಥಿಸಿರಿ ಇದು ಎಂಬತ್ತನೆಯ ಪ್ರಶ್ನೆ ಪೀಠಿಕೆ ಹೀಗಿದೆ ಸಂವಿಧಾನವೇ ಶ್ರೇಷ್ಠ ಅದನ್ನು ಯಾರೂ ಮೀರುವಂತಿಲ್ಲ ಸಂವಿಧಾನವೆಂದರೆ ಒಂದು ರಾಷ್ಟ್ರದ ಒಂದು ರಾಷ್ಟ್ರದ ಮೂಲ ವ್ಯವಸ್ಥೆಯನ್ನು ವಿವರಿಸುವ ದಾಖಲೆಯಾಗಿದೆ ಮೆಕೈವರ್ ರವರ ಪ್ರ ಅಭಿಪ್ರಾಯದಲ್ಲಿ ರಾಜ್ಯಗಳನ್ನು ನಿಯಂತ್ರಿಸುವ ಕಾನೂನುಗಳೇ ಸಂವಿಧಾನ ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣ ಸಂವಿಧಾನ ಎಂದರೆ ಯಾವ ದೇಶದ ಸಂವಿಧಾನ ಸುಲಭವಾಗಿ ತಿದ್ದುಪಡಿ ಮಾಡಬಹುದು ಅದನ್ನು ಸರಳ ಅಥವಾ ನವ್ಯ ಎನ್ನುವರು ಯಾವ ಸಂವಿಧಾನದ ತಿದ್ದುಪಡಿ ವಿಶೇಷ ವಿಧಾನವನ್ನು ಒಳಗೊಂಡಿರುತ್ತದೋ ಅದನ್ನು ಅನಮ್ಯ ಅಥವಾ ಕಠಿಣ ಎನ್ನುವರು ಭಾರತ ಸಂವಿಧಾನವನ್ನು ಕೆಲವೊಂದು ಬಾರಿ ತಿದ್ದುಪಡಿ ಕೆಲವೊಂದು ಬಾರಿ ಸಾರಿ ತಿದ್ದುಪಡಿ ಮಾಡಿ ಸರಳವಾಗಿರುತ್ತದೆ ಮತ್ತು ಕಠಿಣತೆಯಿಂದಲೂ ಕೂಡಿರುತ್ತದೆ ಸಮಾರೋಪ ಭಾರತ ಸಂವಿಧಾನವು ತನ್ನದೇ ಆದ ಲಿಖಿತ ರೂಪದ ಮತ್ತು ವಿಸ್ತಾರವಾದ ಸಂವಿಧಾನವನ್ನು ಹೊಂದಿರುವುದಲ್ಲ ಸ್ವತಂತ್ರ ಹಾಗೂ ನಿಷ್ಪಕ್ಷ ನ್ಯಾಯಾಂಗವನ್ನು ಹೊಂದಿದೆ ಇದಿಷ್ಟು ಭಾರತ ಸಂವಿಧಾನವು ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣ ಸಮರ್ಥಿಸಿ ಎನ್ನುವುದಕ್ಕೆ ಉತ್ತರವಾಗಿತ್ತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತ ಮತ್ತು ನೇಪಾಳ ದೇಶಗಳ ಸಂಬಂಧಗಳನ್ನು ವಿವರಿಸಿರಿ ಎಂಬತ್ತೊಂದನೆಯ ಪ್ರಶ್ನೆ ಇದು ಪೀಠಿಕೆ ಭಾರತ ವಿದೇಶಾಂಗ ನೀತಿ ಮತ್ತು ಪಂಚಶೀಲ ತತ್ವಗಳು ಅಲಿಪ್ತ ನೀತಿಯನ್ನು ಅಳವಡಿಸಿಕೊಂಡಿರುವುದರ ಜೊತೆಗೆ ಅನ್ಯ ರಾಷ್ಟ್ರಗಳೊಂದಿಗೆ ಸಂಬಂಧ ಕೂಡ ಹೊಂದಿದೆ ಭಾರತ ಮತ್ತು ಚೀನಾ ಭಾರತ ಮತ್ತು ಪಾಕಿಸ್ತಾನ ಇನ್ನೂ ಮುನ್ ಇನ್ನೂ ಮುಂತಾದ ಅನ್ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಭಾರತ ನೇಪಾಳದ ಸಂಬಂಧವನ್ನು ನೋಡೋಣ ಭಾರತ ಮತ್ತು ನೇಪಾಳದ ನಡುವೆ ಸಾಂಸ್ಕೃತಿಕ ಸಂಬಂಧಗಳಿವೆ ಸಾರ್ಕ್ ರಾಷ್ಟ್ರಗಳಲ್ಲಿ ಭಾರತ ಮತ್ತು ನೇಪಾಳ ಪರಸ್ಪರ ಸಾಮೀಪ್ಯತೆ ಹೊಂದಿದೆ ನೇಪಾಳದಲ್ಲಿ ರಾಜಪ್ರಭುತ್ವ ಕಣ್ಮರೆಯಾಗಿದೆ ಕಮ್ಯುನಿಸ್ಟ್ ಪ್ರಭಾವ ಉಂಟಾಗಿದೆ ಐದನೇ ಐದನೇ ಪಾಯಿಂಟು ಭಾರತ ನೇಪಾಳಕ್ಕೆ ರಾಜತಾಂತ್ರಿಕ ನೆರವು ಆರ್ಥಿಕ ಸಹಕಾರ ನೀಡುತ್ತಿದೆ ನೇಪಾಳದ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆಯನ್ನು ತಡೆಯುತ್ತಿದೆ ಇದಿಷ್ಟೋ ಪಾಯಿಂಟ್ಸು ಭಾರತ ಮತ್ತು ನೇಪಾಳ ದೇಶಗಳ ಸಂಬಂಧಗಳನ್ನು ವಿವರಿಸೋದಕ್ಕೆ ಪಾಯಿಂಟ್ಸ್ ಆಗಿರ್ತವೆ ಸಮಾರೋಪ ಭಾರತ ನೇಪಾಳಕ್ಕೆ ಸಾಂಸ್ಕೃತಿಕವಾಗಿ ಸಂಬಂಧ ಹೊಂದಿದ್ದು ಆಮದು ರಫ್ತು ವಹಿವಾಟು ನಡೆಸುತ್ತದೆ ಭಾರತ ಹಣಕಾಸಿನ ನೆರವು ನೀಡುತ್ತದೆ ಕೆಲವು ರಿಯಾಯಿತಿಗಳನ್ನು ನೀಡಿದೆ ಇದಿಷ್ಟು ಎಂಬತ್ತೊಂದನೆಯ ಪ್ರಶ್ನೆಗೆ ಉತ್ತರವಾಗಿತ್ತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಭೂಮಿಯ ಗಾತ್ರವನ್ನು ಕುರಿತು ಬರೆಯಿರಿ ಪೀಠಿಕೆ ಭೂಮಿಯ ಭೌಗೋಳಿಕ ವಿಸ್ತೀರ್ಣವು ಐನೂರ ಹತ್ತು ದಶಲಕ್ಷ ಭೂಮಿಯ ಸೌರ ದಿನ ಇಪ್ಪತ್ನಾಲ್ಕು ಗಂಟೆಗಳು ಭೂಮಿಯ ಗಾತ್ರ ಭೂಮಿ ಸೂರ್ಯನಿಗೆ ಸಮೀಪದಲ್ಲಿರುವ ಮೂರನೇ ಗ್ರಹ ಭೂಮಿಯ ಮೇಲೆ ಜೀವ ಸಂಕುಲ ಹೊಂದಿರುವ ಏಕೈಕ ಗ್ರಹ ಸೌ ಸೌರವ್ಯೂಹದಲ್ಲಿ ಭೂಮಿ ಗಾತ್ರದಲ್ಲಿ ಐದನೇ ದೊಡ್ಡ ಗ್ರಹ ಭೂಮಿಯ ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರು ಭೂಮಿಯ ಧ್ರುವೀಯ ಸುತ್ತಳತೆ ನಾಲ್ಕು ಸಾವಿರದ ಆರುನೂರ ಕಿಲೋಮೀಟರು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಅರವತ್ತಾರು ಕಿಲೋಮೀಟರು ಭೂಮಿಯ ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರು ಸಮಾರೋಪ ಭೂಮಿಯ ಗಾತ್ರ ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಇದಿಷ್ಟು ಭೂಮಿಯ ಗಾತ್ರದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಂಬತ್ತ್ಮೂರನೇ ಪ್ರಶ್ನೆ ಇದಾಗಿದೆ ಸಾರಿಗೆಯ ಪ್ರಮುಖ ವಿಧಗಳನ್ನು ಹೆಸರಿಸಿರಿ ಹಾಗೆ ರಸ್ತೆ ಸಾರಿಗೆಯ ಮಹತ್ವವನ್ನು ತಿಳಿಸಿರಿ ಅನ್ನೋದು ಪ್ರಶ್ನೆ ಪೀಟಿಕೆ ರಾಷ್ಟ್ರೀಯ ವ್ಯವಸ್ಥೆಯೊಂದರಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳು ದೇಹ ಮತ್ತು ಅಸ್ಥಿಗಳಾದರೆ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಜಾಲವು ರಕ್ತನಾಳಗಳಿದ್ದಂತೆ ಎಂಬ ಇದೆ ಹಾಗೆ ಸಾರಿಗೆ ವಿಧಗಳನ್ನು ನೋಡೋಣ ಸಾರಿಗೆ ವಿಧಗಳು ಒಂದು ಭೂ ಸಾರಿಗೆ ಭೂ ಸಾರಿಗೆಯಲ್ಲಿ ಮೂರು ವಿಧ ಅದರಲ್ಲಿ ಯಾವ್ಯಾವುದು ಅಂತ ಹೇಳಿದ್ರೆ ಒಂದನೆಯದು ರಸ್ತೆ ಸಾರಿಗೆ ಎರಡನೇದು ರೈಲು ಸಾರಿಗೆ ಮೂರನೆಯದು ಕೊಳವೆ ಮಾರ್ಗಗಳು ಎರಡನೆಯದು ಜಲಸಾರಿಗೆ ಇದರಲ್ಲಿ ಎರಡು ವಿಧ ಒಳನಾಡ ಜಲ ಸಾರಿಗೆ ಮತ್ತು ಸಾಗರ ಜಲ ಸಾರಿಗೆ ಮೂರನೆಯದು ವಾಯು ಸಾರಿಗೆ ಇದರಲ್ಲಿ ರಾಷ್ಟ್ರೀಯ ವಾಯು ಸಾರಿಗೆ ಮತ್ತು ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಅಂತ ಎರಡು ವಿಧಗಳನ್ನು ಕಾಣಬಹುದು ನಾವು ಆದರೆ ಹಾಗೆಯೇ ಸಾರಿಗೆಯ ಮಹತ್ವವನ್ನು ನಾವು ತಿಳ್ಕೊಳ್ತಾ ಹೋಗೋಣ ಸಾರಿಗೆಯ ಮಹತ್ವ ಭಾರತದ ಜನರು ಹೆಚ್ಚಾಗಿ ಹಳ್ಳಿಗಾಡಿನಲ್ಲಿ ವಾಸಿಸುವುದರಿಂದ ಪ್ರತಿಯೊಂದು ಹಳ್ಳಿ ಪಟ್ಟಣಗಳಿಗೂ ಹಾಗೂ ಜನವಸತಿಗಳಿಗೂ ಸಂಪರ್ಕ ಕಲ್ಪಿಸಬಹುದು ಇದು ಸ್ಥಳ ಮತ್ತು ಕಾಲದ ಪ್ರಾಮುಖ್ಯತೆಯನ್ನು ಪೂರೈಸುತ್ತದೆ ಉತ್ಪಾದನೆ ವಿತರಣೆ ವಿನಿಮಯ ಹಾಗೂ ಎಲ್ಲ ಇತರೆ ಸಂಬಂಧಪಟ್ಟ ಕಾರ್ಯನಿರ್ವಹಣೆಗೆ ಸಂಪರ್ಕ ಕಲ್ಪಿಸುತ್ತದೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಕ್ಷೇತ್ರದ ಮಾನವನ ಚಟುವಟಿಕೆಗಳ ಎಲ್ಲ ಪರಿಸ್ಥಿತಿಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮಾರೋಪ ಸಾರಿಗೆ ಸೌಲಭ್ಯವು ಸಂಪನ್ಮೂಲಗಳು ಮತ್ತು ಕೃಷಿಯ ಅಭಿವೃದ್ಧಿಗೆ ನೆರವಾಗುತ್ತದೆ ಕೈಗಾರಿಕಾ ಪ್ರಗತಿಗೆ ಉತ್ತೇಜನ ಮತ್ತು ಮಾರುಕಟ್ಟೆ ವಿಸ್ತರಣೆಗೆ ಸಹಾಯಕವಾಗುತ್ತದೆ ಇದಿಷ್ಟು ಸಾರಿಗೆಯ ಪ್ರಮುಖ ವಿಧಗಳು ಮತ್ತು ರಸ್ತೆ ಸಾರಿಗೆಯ ಮಹತ್ವವನ್ನು ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಇದು ಎಂಬತ್ನಾಲ್ಕನೆಯ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಆಗಿರುತ್ತದೆ ಕೈಗಾರಿಕಾ ಪ್ರದೇಶಗಳು ಎಂದರೇನು ಭಾರತದ ಯಾವುದಾದರೂ ನಾಲ್ಕು ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ಹೆಸರಿಸಿರಿ ಪೀಠಿಕೆ ಕೈಗಾರಿಕೆಗಳು ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅವುಗಳ ಅಭಿವೃದ್ಧಿಯಿಂದ ಪ್ರಾಥಮಿಕ ಸರಕುಗಳ ಅವಲಂಬನೆ ಮತ್ತು ಆಮದು ಕಡಿಮೆಯಾಗುತ್ತದೆ ಕೈಗಾರಿಕಾ ಪ್ರದೇಶಗಳು ಎಂದರೆ ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶ ಎನ್ನುವರು ಭಾರತದಲ್ಲಿ ಎಂಟು ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸಲಾಗಿದೆ ಒಂದನೆಯದು ಹೂಗ್ಲಿ ಮತ್ತು ಕೋಲ್ಕತ್ತಾ ಪ್ರದೇಶ ಎರಡನೆಯದು ಮುಂಬೈ ಪುಣೆ ಪ್ರದೇಶ ಅಹಮದಾಬಾದ್ ವಡೋದರಾ ಪ್ರದೇಶ ಮಧುರೈ ಕೊಯಮತ್ತೂರು ಬೆಂಗಳೂರು ಪ್ರದೇಶ ಚೋಟಾನಾಗಪುರ ಪ್ರಸ್ಥಭೂಮಿ ಪ್ರದೇಶ ದೆಹಲಿ ಮೀರತ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೊಲ್ಲಂ ತಿರುವನಂತಪುರ ಪ್ರದೇಶ ಸಮಾರೋಪ ಕೈಗಾರಿಕೆಗಳ ಸ್ಥಾಪನೆಯಿಂದ ವಿದೇಶಿ ವಿನಿಮಯ ವೃದ್ಧಿ ಉದ್ಯೋಗಾವಕಾಶ ಜಿ ಡಿ ಪಿ ಮತ್ತು ಜನರ ಜೀವನ ಮಟ್ಟದಲ್ಲಿ ಸುಧಾರಣೆಯಾಗುವುದು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ನಾವು ಆನ್ಸರನ್ನು ನೋಡ್ತಾ ಹೋಗಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ನೋಡೋಣ ಮುಂದಿನ ಪ್ರಶ್ನೆಗಳು ಗಿರಿಧಾಮಗಳು ಪ್ರವಾಸೋದ್ಯಮವನ್ನು ಹೇಗೆ ಆಕರ್ಷಿಸುತ್ತವೆ ಕರ್ನಾಟಕದ ಯಾವುದಾದರೂ ನಾಲ್ಕು ಗಿರಿಧಾಮಗಳನ್ನು ಹೆಸರಿಸಿರಿ ಇನ್ನು ಮುಂತಾದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೋತ್ತರಗಳಾಗಿರುತ್ತವೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನೂ ಯಾರೂ ಕೂಡ ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಜಿ ಪಿ ಎಸ್ಟರ್ಗೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳು ನಿಮಗೆ ದೊರೆಯುತ್ತವೆ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ